ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಏನ್ ಗಿಫ್ಟ್ ಮಾಡಿದ್ರಣ? ಅಣ್ಣ ಯಾವ ಬಿಸಿನಲ್ಲಿ ಏನು ಮಾಡೋಕ್ಕಾಗಿಲ್ಲ, ಸ್ವೀಟ್ ತಗೊಂಡೋಗಿದ್ದೆ, ಹಾರ ಎಲ್ಲ ತಗೊಂಡೋಗಿದ್ದೆ, ಒಳಗೆ ಬಿಟ್ಟಿರಲಿಲ್ಲ. ಅವರು ಬಿಸಿ ಇದ್ರು ಪಾಪ, ಅಷ್ಟೇ ಗೌರವ ಕೊಟ್ಟರು, ಹೋಗಿ ವಿಶ್ ಮಾಡಿಬಿಟ್ಟು ಅಣ್ಣನಿಗೆ ಸ್ವೀಟ್ ಇತ್ತು. ಎತ್ತುಗಳು ನಮ್ಮ ಮನೆಗೆ ಗಾಡಿನಾಗ ಯಾವಾಗೂ ನಾಲ್ಕು ನಿಂಕ ಐದು ಜೊತೆ ಎತ್ತಿದ್ದೇ ಇರಬೇಕು ನನಗೆ. ನನಗೆ ಹಿಂಗೆ ನೋಡಿದ್ರೆ ನೋಡ್ರಿ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಇವಾಗ ನೋಡ್ತಾ ಇದ್ರಲ್ಲ, ಹಿಂಗೆ ಲೈನಾಗಿ ಇರಬೇಕು ಮನೆ ತುಂಬ, ನನಗೆ ದನ ಇರಬೇಕು. ಒಂದು ಜೊತೆ ಎತ್ತು ಸಾಕಬೇಕಂದ್ರೆ ಖರ್ಚು ವೆಚ್ಚಗಳು ನೀವೇ ನೋಡ್ತಾ ಇದ್ದೀರ, ನಾಲ್ಕು ಜನ ಆಳವ್ರೆ, ದನ ತಪ್ಪೆ ತೊಳ್ಳಕ್ಕೆ ನಿಂಕ ಹಿಡ್ದು, ಮೇವು ಹಾಕೋದು ನಿಂಕ ಹಿಡ್ದು ಎಲ್ಲ. ಆಮೇಲೆ ಹಾಲುಗಳು ಕೊಡ್ತಾರೆ ಎತ್ಕ, ಈ ರೀತಿ ದನ ಸಾಕೋದು. ಬಣ್ಣ ಕೆಟ್ಟೋತವೆ, ಬಣ್ಣ ಬರ್ಸ್ಬೇಕಾಗ್ತದೆ, ಭಾಳ ಕಾಳಜಿ ನಿಂಕ ನೋಡ್ಕೊಬೇಕು ಈ ದನನ. ಸೊ ಈ ನೀವು ಹೇಳ್ದಂಗೆ ಜಾತ್ರೆಗೂ ಹೌದು, ನಮ್ಗೆ ಈ ಟೈಮ್ ಆ ಮುಡ್ತಾರೆ ಜಾತ್ರೆ, ನಾನು ಎತ್ತು ತೆಗ್ದಿರಿಲ್ಲ ಅಂದಿದ್ರೆ ಈ ಎತ್ತು ಬೇರೆಯವ್ರ ಕೈ ಹೋದವಾಗ. ಇವಾಗ ನಮ್ಮವರು ನಮ್ಮದೊಂದು ಟೀಮ್ ಐತೆ, ನಾವು ನಮ್ಮ ಸ್ನೇಹಿತರು ನಾವೆಲ್ಲನೂ ಹೆಂಗೆ ಅಂತಂದರೆ ನಾವು ಸರ್ಸ್ಕೊತೀವಿ. ನೀ ಇವಾಗ ಕೆಲವ್ರು ಇರ್ತಾರಲ್ಲ, ಅವ್ರು ಏನೇ ಮಾಡಿ ತಪ್ಪಿಸ್ಬೇಕು ನಮ್ಮವ್ರಿಗೂ ಬರ್ಕೂಡ್ದು ಅಂತ, ನಮ್ಮನೇಲಿರೋ ದನನೇ ಎತ್ಕೊಂಡೋಗಿ ಶೋಕಿಗಳು ಮಾಡಿ ಅವ್ರ ಬಾಯಿಗಳ ಕೂಡ ಅವ್ರು ಹೇಳಕ್ಕೆ ರೆಡಿ ಇಲ್ಲ ಅವರು. ಬೇಕಾದ್ರೆ ಇವಾಗ ನಾನು ಏನು ಎರಡೇ ತಿಂಗ್ ಇಟ್ಕೊಂಡಿರ್ತೀನಿ, ಸುಮಾರು ಇದ್ರಗಳೆಲ್ಲ ಹಾಕ್ತಾರೆ ನಂದು, ಎಲ್ಲೋಯ್ತೆ ಕಾರ್ಡ್ಗಳಿಗೆಲ್ಲ ಕೊಟ್ಟಿರ್ತಾರೆ. ಅಲ್ಲ ಹಿಂದೇನೋ ಐತೆ, ಇವು ರಾಮ ಲಕ್ಷ್ಮಣ ಅಲ್ಲಿನೋ ಚಿತ್ರ ಬರ್ದವ್ರೆ ನೋಡಿ. ಈ ಎತ್ತವೆಲ್ಲ ಇವು, ಈ ಎತ್ತು ನಾನು ರಾಣಿಬೆನ್ನೂರ್ನಿಕ ತಂದಿದ್ದು, ಇವಿಲ್ಲೇ ನಮ್ಮ ಪಕ್ಕದ್ದು ಇದ್ರ ಹತ್ರನೇ ಇಲ್ಲೇ ಇದ್ದವು, ತಿರ್ಗ ಅಲ್ಲಿ ಹತ್ಬೇಲಿ ಹತ್ರಕ್ಕೆ ಹೋಗಿದ್ವು ಎಲ್ಲ ನಾವು. ಹೋಗ್ಲಿ ಬಸಪ್ಪನ ಒಂದು ಮನೆಯಾಗೆ ಇರೋಕ್ಕೆ ಏನು ಇದಿಲ್ಲ, ಅಪ್ಪನ ಎಲ್ಲ ಮನೆಗೆ ಹೋದ್ರೂ ಮೆರೀಬೇಕು. ಕೆಲವರು ಹೇಳೋದು ಅದು ಇದು ಕೊಂಕ ಮಾತುಗಳು ಮಾತಾಡ್ತಾರಲ್ಲ, ನಾನೇನು ಹೇಳ್ತೀನಿ ಅಂತಂದರೆ ನಮ್ಮದು ನಾವು ತೊಳ್ಕೊಂಡ್ರೆ ಸಾಕು, ಇನ್ನೊಬ್ರದ್ದು ತೊಳಿಯೋಕೆ ನಮ್ಗೆ ಅದು ಇದು ಎಲ್ರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಹೌದಾ ಅಲ್ಲಪ್ಪ, ನಮ್ದು ನಾವು ತೊಳ್ಕೊಂಡು ಬಿಟ್ರೆ ಸಾಕು, ಇನ್ನೊಬ್ರದ್ದು ಅವ್ರು ತೊಳೆದವ್ರ ಇಲ್ಲ ನಮ್ಗೆ ಹಾಕ್ಬೇಕು. ಹಾಂ ಇವಾಗ ಯಾರೋ ಒಬ್ಬರು ಹೆಸರು ಮಾಡಿದ್ರು, ಏ ಇನ್ನೊಂದು ಮಾಡು, ನೀನು ಮಾಡು, ನೀನು ಡಬಲ್ ಮಾಡು ಬೇಡ ಅಂದವ್ರ, ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯಾ ಅಂದರೆ ಇಲ್ಲಿ ವಿಚಾರ ಕ್ಲಿಯರಾಗಿ ಗೊತ್ತಾಯ್ತಲ್ಲ, ಅವ್ರ ಹತ್ಕ ಅವ್ರು ಬೆಳೆಯೋಕೆ ಅವ್ರ ಕೈಯಾಗ ಆಗಲ್ಲ.